ನಮಸ್ಕಾರ ನಮ್ಮ ಸಂಪೂರ್ಣ ಯೂಟ್ಯೂಬ್ ಪರಿವಾರಕ್ಕೆ ಇವತ್ತಿನ ವೀಡಿಯೋಗೆ ಸುಸ್ವಾಗತ ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದರೆ ನಾವು ಎಮ್ ಎಸ್ ವರ್ಡ್ನಲ್ಲಿ ವರ್ಡ್ ಒಂದು ಐ ಡಿ ಕಾರ್ಡ್ ನಮಗೆ ಯಾವ ಟೈಪ್ ಮಾಡಬೇಕು ಎಕ್ಸಾಂಪಲ್ ನಾವು ಇವತ್ತು ನಮ್ಮ ಇನ್ಸ್ಟಿಟ್ಯೂಟ್ ಐ ಡಿ ಕಾರ್ಡ್ ಮಾಡೋದನ್ನು ನಾವು ನಿಮ್ಗೆ ಕಲಿಸ್ತಾ ಇದ್ದೀವಿ ಯಾವ ಟೈಪ್ ಮಾಡೋಣ ಅಂತ ಬನ್ನಿ ವಿದ್ಯಾರ್ಥಿಗಳೇ ಕಲಿಯೋಣ ಮೊದಲಿಗೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪನ್ನು ತೊಗೋತೀನಿ ಓಕೆನಾ ಆದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀನಿ ಒಂದು ರೌಂಡೆಡ್ ರೆಕ್ಟ್ಯಾಂಗ್ಯುಲರ್ ಅಂದ ಒಂದು ಶೇಪನ್ನು ಸ ನಾ ತೆಗೆದುಕೊತೀನಿ ರೌಂಡೆಡ್ ರೆಕ್ಟ್ಯಾಂಗ್ಯುಲರ್ ಓಕೆನಾ ಈ ಸೈಡ್ ಸ್ವಲ್ಪ ಗ್ಯಾಪ್ ಕೊಡ್ತೀನಿ ಅದಾದ ತಕ್ಷಣ ಏನು ಮಾಡಿದೀನಪ್ಪ ಅಂದರೆ ಓಕೆನಾ ಒಂದು ರೆಕ್ಟ್ಯಾಂಗ್ಯುಲರ್ ಒಂದು ರೌಂಡೆಡ್ ರೆಕ್ಟ್ಯಾಂಗ್ಯುಲರ್ ಅದಾದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಓಕೆ ಇಲ್ಲೇ ಬಂದ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಒಂದು ಕಾರ್ನರ್ ರೌಂಡ್ ಕಾರ್ನರ್ದಾಗ ಏನು ಮಾಡ್ತೀನಪ್ಪ ಅಂದರೆ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪನ್ನು ತೊಗೋತೀನಿ ಇಲ್ಲಿ ಕಾರ್ನರ್ ಎಲ್ಲೋ ಪಾಯಿಂಟ್ ಕಾಣ್ತಲ್ಲ ಆ ಎಲ್ಲೋ ಪಾಯಿಂಟನ್ನು ಈ ಟೈಪ್ ಕಾರು ಮಾಡಿದ್ರೆ ಬೇಕಾದರೆ ಕರ್ವ್ ಕರ್ವಲ್ಲಿ ಸಿಗುತ್ತೆ ಏನು ಬರುತ್ತಪ್ಪ ಅಂದರೆ ಕರ್ವ್ ಈ ಟೈಪ್ ನಾ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ ಈ ಟೈಪ್ ಅಂದರೆ ಅದರಲ್ಲೇ ಮರ್ಜ್ ಮಾಡ್ತೀನಿ ಇನ್ನು ಮೇ ಮೇಲಿಂದ ಏನು ಶೇಪ್ ಇದೆ ಅಲ್ವಾ ಆ ಶೇಪಲ್ಲೇ ಇದು ಮರ್ಜ್ ಮಾಡ್ತೀನಿ ಈ ಟೈಪ್ ನೆಕ್ಸ್ಟ್ ಏನು ಮಾಡ್ತೀನಿ ಇದರಲ್ಲಿ ಒಂದೊಂದು ಕಲರನ್ನು ಕೊಡ್ತೀನಿ ನಾ ಕಲರನ್ನು ಕೊಡೋಕ್ಕೆ ನಂದು ಆ ಕಲರ್ ಎಕ್ಸ್ಚೇಂಜ್ ಆಗಿದೆ ಇಲ್ಲಿ ಇಲ್ಲೇ ಬಂದ್ಬಿಟ್ಟು ನಾರ್ಮಲ್ ಕಲರನ್ನು ಹುಡುಕಾಡ್ತೇನೆ ಆಫೀಸ್ ಕಲರ್ ಇಲ್ಲೇ ಬಂದ್ಬಿಟ್ಟು ಡಿಫಾಲ್ಟು ಶೇಪ್ ಫಿಲಲ್ಲಿ ಒಂದು ಪರ್ಪಲ್ ಕಲರನ್ನು ಕೊಡ್ತೀನಿ ಇಲ್ಲಿ ಬಂದ್ಬಿಟ್ಟು ಗ್ರೀನ್ ಕಲರನ್ನು ಫಿಲ್ ಮಾಡ್ತೀನಿ ಇಲ್ಲಿ ಬಂದ್ಬಿಟ್ಟು ಲೈಟಲ್ಲಿ ಬ್ಲೂ ಅನ್ನ ತೊಗೋತೀನಿ ಓಕೆ ರೈಟ್ ಓಕೆನಾ ಇಲ್ಲಿ ಇದು ಲೈಟ್ ಗ್ರೀನ ತೊಗೋತೀನಿ ಬೇಡ ಡಾರ್ಕ್ ಗ್ರೀನ್ ಫಿಲ್ ಎಫೆಕ್ಟ್ಸ್ ಇರಲಿ ಓಕೆನಾ ಈ ಟೈಪ್ ಮಾಡಿದ್ದೀನಿ ಅದಾದ ತಕ್ಷಣ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ಶೇಪನ್ನು ತೊಗೋತೀನಿ ಶೇಪನ್ನು ತೆಗೆದುಕೊಂಡು ಇಲ್ಲೇ ಬಂದ್ಬಿಟ್ಟು ಒಂದು ರೌಂಡೆಡ್ ರೆಕ್ಟ್ಯಾಂಗ್ಯುಲರ್ ಒಂದು ಶೇಪನ್ನು ಹಾಕ್ತೀನಿ ಇದನ್ನು ಹಾಕಿ ಇಲ್ಲೇನು ಮಾಡ್ತೀನಪ್ಪ ಅಂದರೆ ಶೇಫಿಲ್ ಪಿಕ್ಚರ್ ಶೇಫಿಲ್ ಪಿಕ್ಚರ್ ಯಾವುದೇ ಫೋಟೋ ಬೇಕಾದರೆ ತಗೋರಿ ಡೈರೆಕ್ಟ್ ತೊಗೋರಿ ಅಲ್ಲೇ ಇನ್ಸರ್ಟ್ ಆಗುತ್ತೆ ಓಕೆ ಲೋಡ್ ಆಗ್ತಾ ಇದೆ ಓಕೆನಾ ಬಂತು ಅದಾದ ತಕ್ಷಣ ಸರ್ ಟೆಕ್ಸ್ಟ್ ಬರೆಯೋಕ್ಕೆ ಏನು ಮಾಡಬೇಕಪ್ಪ ಅಂದರೆ ನಾನು ಡೈರೆಕ್ಟಾಗಿ ಇನ್ಸರ್ಟಲ್ಲಿ ಬಂದ್ಬಿಟ್ಟು ಓಡಾಟನ ಆಟನ್ನು ತಗೋತೀನಿ ಇಲ್ಲಿ ಬರ್ತೀನಿ ಫಸ್ಟ್ ಏನು ಮಾಡ್ತೀನಿ ನಾನು ಇಲ್ಲೇ ಬಂದುಬಿಟ್ಟು ನಾನು ಏನು ಮಾಡ್ತೀನಿ ಒಂದು ಸ್ಟೂಡೆಂಟ್ಗೆ ಫಸ್ಟ್ ನಮ್ಮ ಕಟ್ಟಿಗೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಅಂತ ಟೈಪ್ ಮಾಡ್ತೀನಿ ಕಟ್ಟಿಗೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಅಂತ ಓಕೆನಾ ಕಟ್ಟಿಗೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಚಿತಾಪುರ ಅಂತ ಟೈಪ್ ಮಾಡ್ತೀನಿ ಓಕೆ ಮಾಡ್ತೀನಿ ಬಂತ ಇದನ್ನು ಏನು ಮಾಡ್ತೀನಿ ಶಾಡೋ ತೆಗೆದು ಇನ್ ಇಲ್ಲೇ ಬಂದುಬಿಟ್ಟು ಇನ್ ಫ್ರಂಟ್ ಆಫ್ ಟೆಸ್ಟ್ ಮಾಡಿ ಓಕೆನಾ ಚಿಕ್ಕದಾಗಿ ಮಾಡ್ತೀನಿ ಚಿಕ್ಕದಾಗಿ ಮಾಡಿ ಈ ಕಾರ್ನರ್ ಏನಿದೆ ಅಲ್ವ ಇದರಲ್ಲಿಯೇ ನಮ್ಮ ಲೋಗೋನ ಮತ್ತು ನಮ್ಮ ಶೇಪನ್ನು ಅಡ್ಜಸ್ಟ್ ಮಾಡೋದು ನನ್ನ ಪ್ಲ್ಯಾನ್ ಇದೆ ಇದೆ ಓಕೆ ಈ ಸೈಡ್ ನಮ್ಮ ಲೋಗೋನ ಹಾಕ್ತೇನೆ ಇಲ್ಲೇ ಬಂದುಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ಶೇಪ್ ಫಿಲ್ ವೈಟ್ ಔಟ್ಲೈನ್ ಆಲ್ಸೋ ಫಿಲ್ ವೈಟ್ ಸರ್ ಅಷ್ಟು ಲುಕ್ ಕಾಣ್ತಾ ಇಲ್ಲಪ್ಪ ಅಂದರೆ ಔಟ್ಲೈನ್ ಬಿಡುತ್ತೆ ಕಡಿಮೆ ಮಾಡ್ತೀನಿ ಲುಕ್ ಅಲ್ಲಿ ಕಾಣುತ್ತೆ ಇದೇ ಮಾಡಬಹುದು ಓಕೆನಾ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು నెక్స్ట్ ఆప్షన్ బందూ ఇల్లి బందూ ఇండ్ అందర నేమ్ టైప్ నేమ్ టైప్ నేను ఇన్సార్ట్ ఇల్లు వార్డ్ ఆర్టర్న తగ్కోన రీ వర్డ్ ఆర్ట్ టీ ఓకేనా వర్డ్ ఆర్ట్ర ఓకేనా ఓ ಓಕೆನಾ ವಾರ್ಡ್ ಆರ್ಡ್ರನ್ನು ತೊಗೊಳ್ತೀನಿ ಇದರಲ್ಲಿ ಏನು ಮಾಡ್ತೀನಿ ಅಪ್ಪ ಅಂದರೆ ಇಲ್ಲಿ ಬಂದ್ಬಿಟ್ಟು ಸ್ಟೂಡೆಂಟ್ ಐಡೆಂಟಿಟಿ ಕಾರ್ಡ್ ಅಂತ ಟೈಪ್ ಮಾಡ್ತೀನಿ ಓಕೆನಾ ಓಕೆ ಮಾಡ್ತೀನಿ ಶಾಡೋ ತೆಗಿತೀನಿ ಶಾಡೋ ತೆಗೆದು ಆಫ್ ಟೆಸ್ಟ್ ಮಾಡ್ತೀನಿ ಇದಕ್ಕೂ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಚಿಕ್ಕದಾಗಿರೋನೆ ಒಂದು ರೌಂಡೆಡ್ ರೆಕ್ಟ್ಯಾಂಗುಲರ್ ಕಾರರನ್ನು ಈ ಟೈಪ್ ಹಾಕ್ತೇನೆ ಇದರಲ್ಲಿ ಕಲರ್ ಬಂದ್ಬಿಟ್ಟು ಡಾರ್ಕ್ ಬ್ಲೂ ಅನ್ನು ಹಾಕ್ತೇನೆ ಈಗ ಇದೇ ಸ್ಟೂಡೆಂಟ್ ಐಡೆಂಟಿ ಕಾರ್ಡ್ ಏನಿದೆ ಅಲ್ವಾ ಇದನ್ನು ಆ ಕಲರಲ್ಲಿ ಅಡ್ಜಸ್ಟ್ ಮಾಡ್ತೇನೆ ಇಲ್ಲಿ ಬಂದ್ಬಿಟ್ಟು ಅಡ್ಜಸ್ಟ್ ಸರ್ ಕಾಣ್ತಾ ಇಲ್ಲ ಸರ್ ಅಂದರೆ ಇಲ್ಲೇ ಬಂದುಬಿಟ್ಟು ಬ್ರಿಂಗ್ ಟು ಫಂಟ್ ಅಂತ ಅನ್ಬೇಕು ಏನಬೇಕು ಬ್ರಿಂಗ್ ಟು ಫಂಟ್ ಇದನ್ನು ಕಲರ್ ಬಂದ್ಬಿಟ್ಟು ಶೇಫಿಲ್ ಶೇಪ್ ಔಟ್ಲೈನ್ ರೆಡ್ ಕಲರ್ ಬೇಡ ಔಟ್ಲೈನ್ ಕಲರ್ ಪರ್ಪಲ್ ಬೇಡ ಎಲ್ಲೋ ಓಕೆನಾ ಇರಲೇ ಮಸ್ತ್ ಲುಕ್ಕಲ್ಲಿ ಕಾಣ್ತಾ ಇದೆ ಸ್ಟೂಡೆಂಟ್ ಐಡೆಂಟಿಟಿ ಕಾರ್ಡ್ ಅಂತ ಮಾಡಿದ್ದೀನಿ ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಸ್ಟೂಡೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಬರ್ತೀನಿ ಬಂದ್ಬಿಟ್ಟು ಸ್ಟೂಡೆಂಟ್ ನೇಮ್ ಎಸ್ ಟಿ ಯು ಡಿ ಎನ್ ಟಿ ಸ್ಟೂಡೆಂಟ್ ನೇಮ್ ಇಲ್ಲಿ ಬಂದ್ಬಿಟ್ಟು ಹರೀಶ್ ಹರೀಶ್ ಅಂತ ಟೈಪ್ ಮಾಡ್ತೀನಿ ಓಕೆನಾ ಇಲ್ಲೇ ಬಂದುಬಿಟ್ಟು ಶಾಡೋ ತೆಗಿತೀನಿ ಟೆಸ್ಟ್ ಟ್ರ್ಯಾಪಿಂಗ್ ಇನ್ ಫ್ರಂಟ್ ಆಫ್ ಟೆಸ್ಟ್ ಅಂತ ಮಾಡ್ತೀನಿ ಮಾಡಿ ನಾನೇನು ಮಾಡ್ತೀನಪ್ಪ ಅಂದರೆ ಇದೇ ಟೆಸ್ಟನ್ನು ಇಲ್ಲಿ ಮೂವ್ ಮಾಡ್ತೀನಿ ಓಕೆ ಇಷ್ಟು ಮೂವ್ ಮಾಡ್ತೀನಿ ಇದರಲ್ಲಿ ಶೇಪ್ ಫಿಲ್ ಶೇಪ್ ಔಟ್ಲೈನ್ ಕಲರನ್ನು ನಾವು ಒಂದು ಪರ್ಪಲ್ ಶೇಪ್ ಫಿಲನ್ನು ತೊಗೋತೀನಿ ಔಟ್ಲೈನ್ ಬಂದುಬಿಟ್ಟು ರೆಡನ್ನು ತೊಗೊತೀನಿ ಓಕೆನಾ ಇದು ಲುಕ್ ಕಾಣ್ತಾ ಇಲ್ಲ ಔಟ್ಲೈನ್ ಕಲರ್ ಬಂದುಬಿಟ್ಟು ಬ್ಲೂ ಓಕೆ ಚೆನ್ನಾಗಿ ಕಾಣ್ತಾ ಇದೆ ಓಕೆ ಈ ಟೈಪ್ ಮಾಡ್ಬೋದು ನಾವು ಶೇಪ್ ಫಿಲ್ ಇದು ಸ್ಟೂಡೆಂಟ್ ನೇಮ್ ಅಂತ ಟೈಪ್ ಮಾಡಿದ್ದೀನಿ ಇದನ್ನೇ ಕಂಟ್ರೋಲನ್ನು ಪ್ರೆಸ್ ಮಾಡಿ ಈ ಟೈಪ್ ಇನ್ನೊಂದು ಶೇಪನ್ನು ತೊಗೊತೀನಿ ಇಲ್ಲೇ ಬಂದ್ಬಿಟ್ಟು ಅದು ಬ್ಯಾಕ್ ಸೈಡ್ ಹೋಯಿತು ಸೆಂಟು ಟು ಬ್ಯಾಕ್ ಅಂತ ಹೇಳ್ತೀನಿ ಮತ್ತು ಇದನ್ನು ಏನು ಹೇಳ್ತೀನಿ ಸೆಂಟು ಬ್ಯಾಕ್ ಅಂತ ಹೇಳ್ತೀನಿ ಇಲ್ಲೇ ಬಂದ್ಬಿಟ್ಟು ಫಾರ್ಮ್ಯಾಟ್ ಎಡಿಟ್ ಟೆಕ್ಸ್ಟ್ ಫಾದರ್ ನೇಮ್ ಅಂತ ಟೈಪ್ ಮಾಡ್ತೀನಿ ಫಾದರ್ ನೇಮ್ ಬಂದ್ಬಿಟ್ಟು ಸಾಬಣ್ಣ ಅಂತ ಇದೆ ಓಕೆನಾ ಓಕೆ ಮಾಡ್ತೀನಿ ಬಂತ ಈ ಟೈಪ್ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಅಲೈನ್ಮೆಂಟ್ ಮಾಡಬೇಕು ಸ್ಟೂಡೆಂಟ್ನ ಹೇಳ್ತಾ ಇದ್ದೀನಿ ಇಲ್ಲೇ ಬಂದ್ಬಿಟ್ಟು ಮತ್ತೆ ಬ್ಯಾಕ್ ಸೈಡ್ ಹೋಯಿತು ಇದನ್ನು ಏನು ಹೇಳ್ತೀನಿ ನಾನು ಸೆಂಟು ಬ್ಯಾಕ್ ಅಂತ ಹೇಳ್ತೀನಿ ಇದನ್ನು ಕೂಡ ಏನಂತ ಹೇಳ್ತೀನಿ ಸೆಂಟು ಬ್ಯಾಕ್ ಅಂತ ಹೇಳ್ತೀನಿ ಇಲ್ಲಿ ನಾನು ಟೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಏನು ಕ್ಲಿಕ್ ಮಾಡಿ ಇಲ್ಲೇನು ಮಾಡ್ತೀನಪ್ಪ ಅಂದರೆ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಅಂತ ಹೇಳ್ತೀನಿ ಏನು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಆರು ನಾಲ್ಕು ಎರಡು ಸಾವಿರದ ಏಳು ಒಂದು ಎಕ್ಸಾಂಪಲ್ ಆಗಿ ತಗೋತಾ ಇದ್ದೀನಿ ಓಕೆನಾ ಇದೆ ಸ್ವಲ್ಪ ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಕೋಬೋದು ಇದು ಡೇಟ್ ಆಫ್ ಬರ್ತ್ ಓಕೆನಾ ಈ ಟೈಪ್ ನಾವು ಮಾಡ್ಬೋದು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಏನಿದೆ ಸರ್ ಅಂದರೆ ಡೇಟ್ ಆಫ್ ಜಾಯ್ನಿಂಗ್ ಅವ ನಮ್ಮ ಹತ್ರ ಯಾವ ಕೋರ್ಸಿಗೆ ಜಾಯ್ನ್ ಆಗಿದ್ದಾನೆ ಅಂತ ನಾನು ತೊಗೋತೀನಿ ಇಲ್ಲೇ ಬಂದ್ಬಿಟ್ಟು ಸೆಂಟು ಟು ಬ್ಯಾಕ್ ಇಲ್ಲೇ ಬಂದ್ಬಿಟ್ಟು ಸೆಂಟು ಟು ಬ್ಯಾಕ್ ಅಂತ ಹೇಳ್ತೀನಿ ಇದು ಬಂತಾ ಇದನ್ನು ಮೂವ್ ಮಾಡಿ ಹಾಂ ಬಂತ ಎಡಿಟ್ ಟೆಕ್ಸ್ಟ್ ಟೆಕ್ಸ್ಟಲ್ಲಿ ಬಂದ್ಬಿಟ್ಟು ಅಂದರೆ ಡೇಟ್ ಆಫ್ ಜಾಯ್ನಿಂಗ್ ಅಂತ ಮಾಡ್ತೀನಿ ಡೇಟ್ ಆಫ್ ಜಾಯ್ನಿಂಗ್ ನಂಬಲ್ಲಿ ಕೋರ್ಸ್ ಯಾವಾಗ ಮಾಡ್ಯಾನಪ್ಪ ಕೋರ್ಸ್ ಬಂದ್ಬಿಟ್ಟು ನಂಬಲ್ಲಿ ಏನು ಮಾಡ್ಯಾನಪ್ಪ ಅಂದರೆ ಕೋರ್ಸ್ ಬಂದ್ಬಿಟ್ಟು ಒನ್ ಒನ್ ಟೂ ಥೌಸಂಡ್ ಟ್ವೆಂಟಿ ಫೋರಲ್ಲಿ ಅಡ್ಮಿಷನ್ ಮಾಡಿದ್ದಾನೆ ಓಕೆ ಬಂತ ಓಕೆ ಇಲ್ಲಿ ಈ ಟೈಪ್ ಅಡ್ಜಸ್ಟ್ ಮಾಡ್ತೀನಿ ಸೈಜ್ ಕೂಡ ಸ್ವಲ್ಪ ಚಿಕ್ಕದಾಗಿ ಮಾಡ್ತೀನಿ ಓಕೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ರೈಟ್ ಓಕೆ ಇಷ್ಟು ಇಲ್ಲಿ ಅಥವಾ ಸ್ವಲ್ಪ ಎಷ್ಟು ನಾಟ್ ಬ್ಯಾಡ್ ಓಕೆನಾ ಇಷ್ಟು ಇಟ್ಟು ಇಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ಕೋರ್ಸ್ ಬಗ್ಗೆ ಬರಿತೀನಿ ಎಕ್ಸಾಂಪಲ್ನ ಇಲ್ಲೇ ಡ್ರ್ಯಾಗ್ ಮಾಡ್ತೀನಿ ಬ್ಯಾಕ್ ಸೈಡ್ ಹೋಯಿತು ಸೆಂಟು ಬ್ಯಾಕ್ ಇಲ್ಲೇ ಬಂದ್ಬಿಟ್ಟು ಸೆಂಟು ಬ್ಯಾಕ್ ಅಂತ ಹೇಳ್ತೀನಿ ಬಂತ ಕೋರ್ಸ್ ಅಂತ ತೊಗೊತೀನಿ ಏನಂತ ತೊಗೋತೀನಿ ಕೋರ್ಸ್ ಸಿ ಓ ಯು ಆರ್ ಎಸ್ ಸಿ ಕೋರ್ಸ್ ಬಂದ್ಬಿಟ್ಟು ಬೇಸಿಕ್ ವಿತ್ ಎಮ್ ಎಸ್ ಆಫೀಸ್ ಅಥವಾ ನಾನು ಏನು ಮಾಡ್ತೀನಿ ಸಿ ಡಿ ಒ ಅಂತ ಟೈಪ್ ಮಾಡ್ತೀನಿ ಸಿ ಡಿ ಸಿ ಡಿ ಒ ಅಂತ ನಮ್ಮಲ್ಲಿ ಒಂದು ಕೋರ್ಸ್ ಬರುತ್ತೆ ಸೀಕ್ರೆಟ್ ಆಗಿರುತ್ತೆ ಕಾಮೆಂಟ್ ಮಾಡಿ ಏನಂತ ಸಿ ಡಿ ಒ ಅಂತ ಕೋರ್ಸ್ ಬರುತ್ತೆ ಈ ಟೈಪ್ ಬೇಕಾದರೆ ತೊಗೊಂಡಿದ್ದೇನಾ ಇದನ್ನು ಏನು ಮಾಡ್ತೀನಿ ಈ ಟೈಪ್ ನಾನು ಮೂವ್ ಮಾಡ್ತೀನಿ ಇಲ್ಲ ಈ ಟೈಪ್ ನೀವು ಅಲ್ಯಂಗ್ಮೆಂಟ್ ಮಾಡ್ಕೊಬೋದು ಓಕೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಓಕೆನಾ ಇದೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇದು ಅಲೈನ್ಮೆಂಟ್ ಲೆಫ್ಟ್ ಅಲೈನ್ಮೆಂಟ್ ಒನ್ ಸೆಕೆಂಡ್ ಸ್ಟೂಡೆಂಟ್ ಲೆಫ್ಟಲ್ಲೇ ಮಾಡ್ತೀನಿ ಎಲ್ಲ ಅಲೈನ್ಮೆಂಟ್ಗಳನ್ನು ಏನು ಮಾಡ್ತೀನಿ ಲೆಫ್ಟ್ ಇಲ್ಲಾದರೆ ಇರಲಿ ಓಕೆ ನೆಕ್ಸ್ಟು ಏನು ಮಾಡ್ತೀನಿ ಇಲ್ಲೇ ಬಂದುಬಿಟ್ಟು ಕಂಟ್ರೋಲನ್ನು ಪ್ರೆಸ್ ಮಾಡಿ ಈ ಶೇಪನ್ನು ಕಾಪಿ ಮಾಡಿದ್ದೀನಿ ಬ್ಯಾಕ್ ಸೈಡಲ್ಲಿ ಹೋಯ್ತು ಶೇಪು ಇದೇ ಬಂದ್ಬಿಟ್ಟು ಸೆಂಟು ಟು ಬ್ಯಾಕ್ ಮತ್ತು ಇದೇ ಶೇಪನ್ನು ಸೆಲೆಕ್ಟ್ ಮಾಡ್ಕೊಂಡ್ರು ಸೆಂಟ್ ಟು ಬ್ಯಾಕ್ ಇದು ನಮ್ಮದು ಇನ್ಸ್ಟಿಟ್ಯೂಷನ್ ಅಡ್ರೆಸ್ಸನ್ನು ಇದರಲ್ಲಿ ಟೈಪ್ ಮಾಡ್ತೀನಿ ಶಾರ್ಟಾಗಿ ಓಕೆ ಶಾರ್ಟ್ ಮತ್ತು ಸ್ವೀಟಾಗಿ ಓಕೆ ಈ ಟೈಪ್ ಏನಿದೆ ಸರ್ ಸ್ಟೂಡೆಂಟ್ ಅಡ್ಮಿಷನ್ ಓಕೆನಾ ಇದನ್ನು ಏನು ಮಾಡ್ತೀನಪ್ಪ ಅಂದ್ರೆ ನಾ ಇದೇ ವರ್ಡ್ ಆರ್ಡ್ರನ್ನು ತೆಗೆದುಕೊಂಡು ಕಂಟ್ರೋಲನ್ನು ಪ್ರೆಸ್ ಮಾಡಿ ಇಲ್ಲಿ ಪ್ರೆಸ್ ಮಾಡ್ತೀನಿ ಬ್ಯಾಕ್ ಸೈಡ್ ಹೋಯ್ತು ನಂದು ಸೆಂಟು ಟು ಬ್ಯಾಕ್ ಇದನ್ನು ಬಂದುಬಿಟ್ಟು ಸೆಂಟು ಟು ಬ್ಯಾಕ್ ಇದನ್ನು ಬಂದುಬಿಟ್ಟು ಸೆಂಟೋ ಬ್ಯಾಕ್ ಇದೇ ಸೆಲೆಕ್ಟ್ ಮಾಡಿ ಎಡಿಟ್ ಟೆಕ್ಸ್ಟ್ ಮಾಡಿ ಕ್ಲಿಕ್ ಮಾಡಿ ಇಲ್ಲೇನು ಮಾಡ್ತೀನಿ ಅಡ್ರೆಸ್ ಅಂತ ಬರ್ತೀನಿ ಅಡ್ರೆಸ್ ಅಪೋಸಿಟ್ ಗೋರ್ಮೆಂಟ್ ಇಲ್ಲ ಇದು ನಮ್ಮದು ಬೇರೆ ಇದೆ ಎಸ್ ಬಿ ಎಚ್ ಬ್ಯಾಂಕ್ ಎಸ್ ಬಿ ಎಚ್ ಬ್ಯಾಂಕ್ ಎಸ್ ಬಿ ಐ ಆಗಿದೆ ಅಲ್ವಾ ಸರ್ ಅಂತ ಅನ್ಬೋದು ಎಸ್ ಬಿ ಎಚ್ ಅಂತ ಯಾಕೆ ಬರ್ತೀನಪ್ಪ ಅಂದರೆ ನಮ್ಮ ಊರಲ್ಲಿ ಎರಡು ಬ್ರ್ಯಾಂಚ್ ಇದೆ ಅದಕ್ಕೋಸ್ಕರ ಎಸ್ ಬಿ ಎಚ್ ಅಂತ ಬರೆದ್ರೆ ಐಡೆಂಟಿಟಿ ಆಗುತ್ತೆ ಇಲ್ಲಾಂದ್ರೆ ಬೇರೆ ಬ್ರಾಂಚ್ ಕಡೆ ಹೋಗ್ತಾರೆ ಎಸ್ ಬಿ ಎಚ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಚಪಟ್ಲೆ ಕಾಂಪ್ಲೆಕ್ಸ್ ಚಪಟ್ಲೆ ಕಾಂಪ್ಲೆಕ್ಸ್ ಬಸ್ ಸ್ಟ್ಯಾಂಡ್ ರೋಡ್ ಚಿತ್ತಾಪುರ್ ಅಂತ ಇದೆ ಓಕೆನಾ ಕ್ಲಿಕ್ ಮಾಡ್ಬೋದು ಇದನ್ನು ಏನು ಮಾಡ್ತೀನಿ ಈ ಟೈಪ್ ಎಕ್ಸ್ಪ್ಯಾಂಡನ್ನು ಮಾಡ್ತೀನಿ ನಾನು ಓಕೆ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಕಲರಲ್ಲಿ ಸ್ವಲ್ಪ ಯುನಿಕ್ ಟ್ರೈ ಮಾಡ್ತೀನಿ ಕಲರನ್ನು ತೊಗೊಂಡ್ಬಿಟ್ಟು ಒಂದು ಬ್ಲೂ ಇನ್ನೊಂದು ಏನು ಮಾಡ್ತೀನಪ್ಪ ಅಂದರೆ ಪರ್ಪಲ್ ಬೇಡ ಪರ್ ಇದು ಕಲರ್ ಅಡ್ರೆಸ್ ಚೆನ್ನಾಗಿ ಕಾಣ್ತಾ ಇಲ್ಲ ಈಡೇ ಲೈನ್ ತನಕ ಕಡಿಮೆ ಮಾಡ್ತೀನಿ ಓಕೆನಾ ಇದು ಬೇಸಿಕ್ ಐಡೆಂಟಿಟಿ ಕಾರ್ಡ್ ಇದೆ ಸ್ಟೂಡೆಂಟ್ಸ್ ಒಂದು ಪ್ರೊಫೆಷ್ನಲಿಕ್ಕೂ ಐಡೆಂಟಿ ಕಾರ್ಡ್ನ ತೋರಿಸ್ತೀವಿ ಆದರೆ ಅದು ಕ್ಲಾಸ್ ಬಂದುಬಿಟ್ಟು ಫೋಟೋಶಾಪ್ ಬರುತ್ತೆ ಯಾವಾಗ ಬರುತ್ತೆ ಫೋಟೋಶಾಪ್ನಲ್ಲಿ ಓಕೆನಾ ಈ ಟೈಪ್ ಐ ಡಿ ಕಾರ್ಡ್ ಬೇಕಾದರೆ ಮಾಡ್ಬೋದು ಇಲ್ಲೊಂದು ಟ್ಯಾಗ್ ಬೇಕಾದರೆ ನೀವು ಟ್ಯಾಗ್ ಕೂಡ ಇಲ್ಲೇ ಕುಂತು ಒಂದು ಟ್ಯಾಗ್ ಕೂಡ ಈ ಟೈಪ್ ಮಾಡ್ಕೊಬೋದು ಓಕೆನಾ ಅದರಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲೇ ಬಂದುಬಿಟ್ಟು ಕ್ಲಿಕ್ ಮಾಡಿ ಫ್ರೀ ಹ್ಯಾಂಡ್ ಅಂತ ತಗೊಂಡು ನಾನು ಇದರ ಟ್ಯಾಗಲ್ಲಿ ಈ ಟೈಪ್ ಟ್ಯಾಗ್ ಬೇಕಾದರೆ ಮಾಡ್ಬೋದು ಈಗ ಫ್ರೀ ಹ್ಯಾಂಡ್ ಟೂಲನ್ನು ನಾನು ತೊಗೊಂಡಿದ್ದೀನಿ ಈ ಟೈಪ್ ಓಕೆನಾ ಇದನ್ನು ಇನ್ನೇಳ್ತೀನಿ ನಾನು ಸೆಂಟು ಟು ಬ್ಯಾಕ್ ಅಂತ ಹೇಳ್ತೀನಿ ಬಿಹೈಂಡ್ ಟೆಕ್ಸ್ಟ್ ಅಂತ ಸೆಂಟರ್ ಬ್ಯಾಕ್ ಅಂತ ಹೇಳ್ತೀನಿ ಇದರಲ್ಲಿ ಯಾವುದೇ ಶೇಡ್ ಫೀಲ್ ಬೇಕಾದರೆ ಕಲರನ್ನು ಕೊಡ್ತೀನಿ ಬಂತ ಈ ಟೈಪ್ ಮಾಡ್ಬೋದು ಇದರಲ್ಲಿ ಕೂಡ ಕಡೆಗೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಏನೋ ಬರೆಯೋದಿತ್ತಂದರೆ ಇಲ್ಲೇ ಬಂದುಬಿಟ್ಟು ವರ್ಡ್ ಆರ್ಡ್ರನ್ನು ತಗರಿ ನಾ ಐ ಡಿ ಕಾರ್ಡಲ್ಲೇ ಬರಿತೀನಿ ಕಟ್ಗೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಚಿತಾಪುರ ಅಂತ ಬರಿತೀನಿ ಓಕೆನಾ ಓಕೆ ಕ್ಲಿಕ್ ಮಾಡಿ ಶಾಡೋವನ್ನು ತೆಗೆದು ಇಲ್ಲಿ ಬಂದು ಇನ್ ಫ್ರಂಟ್ ಆಫ್ ಟೆಸ್ಟ್ ಮಾಡಿ ಶೇಪ್ನಲ್ಲಿ ಹೋಗಿ ಕಾರ್ವನ್ನು ತೆಗೆದುಕೊಂಡು ಚಿಕ್ಕದಾಗಿ ಶೇಪ್ ಮಾಡ್ತೀನಿ ಸರ್ ರೊಟೇಟ್ ಅಂದರೆ ಇಲ್ಲಿ ರೊಟೇಟ್ ಆಪ್ಷನ್ ಬರುತ್ತೆ ಓಕೆನಾ ಈ ರೇಪ್ ಮಾಡ್ಬೋದು ಓಕೆನಾ ಇದೇ ಕಾರ್ ಆಪ್ಷನನ್ನು ಪ್ರೆಸ್ ಮಾಡಿ ಸ್ವಲ್ಪ ಕರ್ವ್ ಮಾಡ್ತೀನಿ ಈ ಸೈಡ್ ಸ್ವಲ್ಪ ಕಾರು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಟೈಪ್ ಕಾರು ಮಾಡ್ತೀನಿ ಶೇ ಔಟ್ ಔಟ್ಲೈನ್ ಎರಡು ವೈಟ್ ಅನ್ನು ಕೊಡ್ತೀನಿ ನೋಡಿ ವಿದ್ಯಾರ್ಥಿಗಳ ಶೇಫ್ ಇಲ್ ವೈಟ್ ಔಟ್ಲೈನ್ ಫಿಲ್ ವೈಟ್ ಈ ಟೈಪ್ ಬೇಕಾದರೆ ನೀವು ಐ ಡಿ ಕಾರ್ಡ್ಗಳನ್ನು ಎಮ್ ಎಸ್ ವರ್ಡ್ನಲ್ಲಿ ಮಾಡ್ಬೋದು ಇದು ಬೇಸಿಕ್ ಸ್ಟೂಡೆಂಟ್ ಯಾರು ಫಸ್ಟ್ ಟೈಮ್ ಎಮ್ ಎಸ್ ವರ್ಡ್ ಕಲಿಯತ್ತಾರಲ್ಲ ಇದು ಅವ್ರಿಗೋಸ್ಕರ ಐ ಡಿ ಕಾರ್ಡ್ ಇದೆ ಮತ್ತು ಸರ್ ನಾವು ಪ್ರೊಫೆಷನಲ್ ಅಂದ್ರೆ ಅಂದರೆ ನಿಮ್ಮ ಫೋಟೋಶಾಪ್ನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಕ್ಲಾಸ್ ಬರುತ್ತೆ ಅದರಲ್ಲಿ ಬೇಕಾದರೂ ನೀವು ಕಲಿಬೋದು ಓಕೆನಾ ಇದೇ ರೀತಿ ನಿಮಗೆ ವೀಡಿಯೋಗಳು ಬೇಕಾಗಿದ್ದಪ್ಪ ಅಂದರೆ ಕಡೆಗೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವೀಡಿಯೋಗಳನ್ನು ಕಂಟಿನ್ಯೂ ಆಗಿ ನೋಡ್ತಾ ಇರಿ ಧನ್ಯವಾದಗಳು